ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹರಿಯಾಲಿ ಚಿಕನ್ ಟಿಕ್ಕನ ಯಾವ ರೀತಿಯಾಗಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರುತ್ತೆ, ಹಾಗೆ ಕಡಿಮೆ ಖರ್ಚಲ್ಲೇ ನೀವು ಮನೆಯಲ್ಲೇ ಮಾಡ್ಕೊಬೋದು. ಇದನ್ನು ನೀವು ಹೊರಗಡೆಯಿಂದ ತಗೊಂಡ್ರೆ ಅಥವಾ ಹೊರಗಡೆ ತಿನ್ನೋದಕ್ಕೆ ಅಂತ ಹೋದರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಸೊ ಮನೆಯಲ್ಲಿ ಸಿಂಪಲ್ ಆಗಿ ಈಸಿಯಾಗಿ ಯಾವ ರೀತಿ ಮಾಡ್ಬೋದು ಅಂತ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ಒಂದು ಮಿಕ್ಸರ್ ಜಾರ್ ತಗೊಂಡಿದ್ದೀನಿ, ಅದಕ್ಕೆ ಒಂದು ಅರ್ಧ ಕಟ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಕಟ್ ಆಗೋಷ್ಟು ಪುದೀನ ಸೊಪ್ಪನ್ನ ತಗೊಂಡಿದ್ದೀನಿ. ಆದಷ್ಟು ಸ್ವಲ್ಪ ಫ್ರೆಶ್ ಆಗಿರುವಂಥ ಪುದೀನ ಸೊಪ್ಪನ್ನ ಯೂಸ್ ಮಾಡಿ. ಅದಕ್ಕೆ ಒಂದು 7-8 ಆಗೋಷ್ಟು ಹಸಿಮೆಣಸಿನಕಾಯಿ, ಜೊತೆಗೆ 1 ಟೀಸ್ಪೂನ್ ಆಗೋಷ್ಟು ಗರಂ ಮಸಾಲನ ಹಾಕ್ತಾ ಇದ್ದೀನಿ. ಈಗ ಇಲ್ಲಿ ನಾನು ಒಂದು ಮೊಟ್ಟೆಯನ್ನು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ ನಾವು ರುಬ್ಬೇಕಾದರೆ ನೀರನ್ನ ಹಾಕೋಂಥ ಅವಶ್ಯಕತೆ ಇರಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಮೊಟ್ಟೆನೇ ಹಾಕ್ತಾ ಇದ್ದೀನಿ. 1 ಟೇಬಲ್ಸ್ಪೂನ್ ಆಗೋಷ್ಟು ನಿಂಬೆಹಣ್ಣಿನ ರಸ ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಫುಲ್ ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಪುದೀನ ಸೊಪ್ಪನ್ನ ಯೂಸ್ ಮಾಡಿರೋದ್ರಿಂದ ಫುಡ್ ಕಲರ್ ಏನೂ ಹಾಕಿಲ್ಲ. ನೀವು ಹಾಗೆ ಮಾಡಿದ್ರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಒಂದು ವೇಳೆ ನಿಮಗೆ ಬೇಕಂದರೆ ನೀವು ಫುಡ್ ಕಲರ್ನ ಆ್ಯಡ್ ಮಾಡ್ಕೊಬೋದು. ಈಗ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ, ಅದಕ್ಕೆ ನಾವು ರುಬ್ಬಿಟ್ಟಿರೋಂಥ ಮಸಾಲೆನ ಹಾಕಿ ಅದಕ್ಕೆ 1 ಟೇಬಲ್ಸ್ಪೂನ್ ಆಗೋಷ್ಟು ಗಟ್ಟಿ ಮೊಸರನ್ನ ಹಾಕೋತಾ ಇದ್ದೀನಿ. ಮೊಸರನ್ನ ಹಾಕಿದ್ಮೇಲೆ 5 ಟೇಬಲ್ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಕಪ್ ಲೆಕ್ಕದಲ್ಲಿ ಹೇಳೋದಾದರೆ 1 ಕಪ್ಪಷ್ಟು ಕಾರ್ನ್ಫ್ಲೋರ್ನ ಯೂಸ್ ಮಾಡಿ. ಕಾರ್ನ್ಫ್ಲೋರ್ ಹಾಕೋದ್ರಿಂದ ನಿಮಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ, ಅದಕ್ಕೋಸ್ಕರ ಕಾರ್ನ್ಫ್ಲೋರ್ನ ಯೂಸ್ ಮಾಡಬೇಕು. ಹಾಗೆಯೇ 2 ಟೇಬಲ್ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕೊತಾ ಇದ್ದೀನಿ. ಮೈದಾ ಹಿಟ್ಟು ಹಾಕೋದ್ರಿಂದ ನಿಮಗೆ ಎಲ್ಲೂ ಸಹ ಮಸಾಲೆ ಸಪ್ರೇಟ್ ಆಗದೆ ಚೆನ್ನಾಗಿ ಚಿಕನ್ಗೆ ಅಂಟಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಟೀಸ್ಪೂನ್ ಆಗೋಷ್ಟು ಒಣಗಿರೋಂಥ ಕಸೂರಿ ಮೇಥಿನ ಸ್ವಲ್ಪ ಕ್ರಷ್ ಮಾಡಿ ಹಾಕೊಂಡಿದ್ದೀನಿ. ಇದಿಷ್ಟನ್ನು ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಗಂಟಿಲ್ಲದೆ ಇರೋ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಲಿಸ್ಬೇಕಾದ್ರೆ ನೀವು ತುಂಬ ಗಟ್ಟಿಯಾಗಿ ಸ್ವಲ್ಪ ಕಲಿಸ್ಕೊಳ್ಳಿ, ತೆಳುವಾದರೆ ನಿಮಗೆ ಅಷ್ಟು ಚೆನ್ನಾಗಿ ಚಿಕನ್ ಟಿಕ್ಕ ಬರಲ್ಲ. ಈಗ ಅದಕ್ಕೆ 1 ಟೇಬಲ್ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ 1/2 ಕೆಜಿ ಆಗೋಷ್ಟು ಚಿಕನ್ನ ಹಾಕಿ ಇಲ್ಲಿ ನಾನು ಬೋನ್ಲೆಸ್ ಚಿಕನ್ನ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲ ಮಸಾಲೆಗಳನ್ನ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದ್ರ ಮೇಲೆ ಒಂದು ತಟ್ಟೆನ ಮುಚ್ಚಿ 2 ಅವರ್ ಹಾಗೆ ಬಿಡ್ತಾ ಇದ್ದೀನಿ. ನಿಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಅಂದರೆ 1 ಅವರ್ ಆರು ಬಿಡಲೇಬೇಕಾಗುತ್ತೆ. ನೋಡಿ, ಈಗ 2 ಅವರ್ ಆದಮೇಲೆ ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಂಡಿದೆ. ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಪ್ಯಾನಲ್ ಮಾಡ್ತಾ ಇರೋದ್ರಿಂದ ಚಿಕನ್ನ ಸ್ವಲ್ಪ ಸ್ಮಾಲ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಒಂದು ವೇಳೆ ಓವನಲ್ಲಿ ಏನಾದ್ರು ಮಾಡೋದಿದ್ರೆ ಸ್ವಲ್ಪ ದಪ್ಪ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಬೋದು. ನೋಡಿ, ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ, ಈ ರೀತಿಯಾಗಿರೋಂಥ ದೊಡ್ಡದಾಗಿರೋಂಥ ಬ್ಯಾಂಬೋ ಸ್ಟಿಕ್ ಅಥವಾ ಟೂತ್ ಪಿಕ್ ಥರನೇ ಇರುತ್ತೆ, ದೊಡ್ಡದಾಗಿರುತ್ತೆ. ಸೊ ಅದೆಲ್ಲ ನಿಮಗೆ ಸೂಪರ್ ಮಾರ್ಕೆಟಲ್ಲಿ ಜಸ್ಟ್ ಒಂದು 60-70 ರುಪೀಸ್ಗೆಲ್ಲ ಸಿಗುತ್ತೆ. ಇದನ್ನು ಈಗ ನಾನು ಬ್ಯಾಂಬೋ ಸ್ಟಿಕ್ನ ಚೆನ್ನಾಗಿ ವಾಶ್ ಮಾಡಿ ನೆನೆಸಿ ಯೂಸ್ ಮಾಡ್ತಾ ಇರೋದು. ಸ್ಟಿಕ್ನ ಯೂಸ್ ಮಾಡೋ 1/2 ಗಂಟೆ ಮುಂಚೆ ನೀರಲ್ಲಿ ನೆನೆಸಿ ನಂತರ ಯೂಸ್ ಮಾಡಿ. ಈಗ ಸ್ಟಿಕ್ಗೆ ನಾನು ರೆಡಿಯಾಗಿದ್ದಂಥ ಕಬಾಬ್ನೆಲ್ಲ ಸೇರಿಸಿ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನ್ಗೆ 2 ಟೇಬಲ್ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ರೆಡಿ ಮಾಡಿಟ್ಟಿದ್ದಂಥ ಚಿಕನ್ನ ಅದ್ರ ಒಳಗಡೆ ಇಟ್ಟು ಜಸ್ಟ್ ಒಂದು 2-3 ನಿಮಿಷದವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನೀವು ಇದನ್ನು ಈ ರೀತಿಯಾಗಿ ಫ್ರೈ ಮಾಡ್ಕೊಬೇಕು. ಅದನ್ನು ಉಲ್ಟಾ ಮಾಡಿಕೊಂಡು ಇನ್ನೊಂದು ಸೈಡ್ ಸಹ ಬೇಯಿಸ್ಕೊಳ್ಳಿ. ನೋಡಿ, ಈಗ ನಾನು 2 ಸೈಡು ಚೆನ್ನಾಗಿ ಅದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಿ ಅಲ್ವಾ, ಇಷ್ಟಾದರೆ ಸಾಕು, ತುಂಬ ಸಹ ಬೇಯಿಸ್ಲಿಕ್ಕೆ ಹೋಗ್ಬಾರ್ದು. ನೋಡಿದ್ರಲ್ವಾ ಎಷ್ಟು ಸಿಂಪಲ್ಲಾಗಿ ಓವನ್ ಏನು ಬಳಸದೆ ಎಣ್ಣೆನೂ ಸಹ ಜಾಸ್ತಿ ಯೂಸ್ ಮಾಡಿದೆ ಯಾವ ರೀತಿಯಾಗಿ ಹರಿಯಾಲಿ ಚಿಕನ್ ಟಿಕ್ಕನ ಮನೆಯಲ್ಲೇ ಮಾಡ್ಕೊಬೋದಂತ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.